ಸಿದ್ದರಾಮಯ್ಯನವರ ವಿರುದ್ಧ ಕೇಳಿಬಂದಿರುವ ಮೂಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಅನುಮತಿ ಕೊಟ್ಟಿರುವ ರಾಜ್ಯಪಾಲರ ನಡೆ ಸರಿ ಅಂದ ಬೆನ್ನಲ್ಲೇ ಈಗ ಈ ಅರ್ಜಿ ವಿಚಾರಣೆ ನಡೀತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭವಿಷ್ಯ, ಸಿದ್ದರಾಮಯ್ಯನವರ ವಿರುದ್ಧದ ದೂರಿನ ಬಗ್ಗೆ ವಿಚಾರಣೆ ನಡೀತಾ ಇದೆ, ಭವಿಷ್ಯ ನಿರ್ಧಾರ ಆಗುತ್ತೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ನಡೀತಿದೆ. ಹೈಕೋರ್ಟ್ ಆದೇಶದ ಪ್ರತಿ ನ್ಯಾಯಾಧೀಶರಿಗೆ ಕೊಟ್ಟಿದ್ದಾರೆ ದೂರುದಾರರ ಪರ ವಕೀಲರು. ದೂರುದಾರರ ಪರ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ವಾದ ಮಂಡಿಸುತ್ತಿದ್ದಾರೆ. ಹೈಕೋರ್ಟ್ನ ಆದೇಶದ ಪ್ರಮುಖ ಅಂಶಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ದಾರೆ. 82ನೇ CCH ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಈ ಅರ್ಜಿ ವಿಚಾರಣೆ ಆಗ್ತಾ ಇದೆ. ನಿನ್ನೆ ರಾಜ್ಯಪಾಲರ ಅನುಮತಿ ವಿಚಾರದಲ್ಲಿ ಹೈಕೋರ್ಟ್ನ ತೀರ್ಪು ಏನಿದೆ ಅದು ನಮ್ಮ ನಿಮ್ಮ ಕೇಸ್ ಆಗಿದ್ರೆ ಒಂದು ಕೇಸ್ ದಾಖಲಾಗತ್ತಲ್ಲ, ದೂರು ದಾಖಲಾಗತ್ತಲ್ಲ, ಅದು ಕೂಡ ಇನ್ನೂ ಆಗಿಲ್ಲ. ಮುಖ್ಯಮಂತ್ರಿಗಳ ಪ್ರಕರಣದ ಈ ಕೇಸ್ನ ಡೆವಲಪ್ಮೆಂಟ್ ಎಲ್ಲಿವರೆಗಾಗಿದೆ ಕೇಳಿದ್ರೆ ಇನ್ನೂ ದೂರು ಕೂಡ ದಾಖಲಾಗಿಲ್ಲ. ತನಿಖೆ ಮಾಡೋದಕ್ಕೆ ಅನುಮತಿ ಸಿಕ್ಕಿದೆ, ರಾಜ್ಯಪಾಲರ ಅನುಮತಿ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ದೂರು ದಾಖಲಾಗಬೇಕಾ ಬೇಡುವ ಅನ್ನುವ ವಿಚಾರಣೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಡೀತಾ ಇದೆ. ದೂರುದಾರರ ಪರ ವಕೀಲೆ ತಮ್ಮ ಒಂದಿಷ್ಟು ಅಂಶಗಳನ್ನು, ತಮ್ಮ ಸ್ಟಡಿಗಳನ್ನು ನ್ಯಾಯಾಧೀಶರ ಮುಂದಿಡ್ತಿದ್ದಾರೆ. 17A ಅಡಿಯಲ್ಲಿ ತನಿಖೆಗೆ ರಾಜ್ಯಪಾಲರು ಆದೇಶ ಕೊಟ್ಟಿದ್ದಾರೆ. ರಾಜ್ಯಪಾಲರ ಅನುಮತಿ ಸರಿ ಇದೆ ಅಂತ ಹೈಕೋರ್ಟ್ ಕೂಡ ಹೇಳಿದೆ ಅಂತ ಇದನ್ನು ಹೈಕೋರ್ಟ್ ತೀರ್ಪಿನ ಪ್ರತಿ ಉಲ್ಲೇಖ ಮಾಡಿರೋದು ಇಲ್ಲಿದೆ. ಹೈಕೋರ್ಟ್ ತೀರ್ಪಿನ ಪ್ರಮುಖ ಅಂಶಗಳ ಬಗ್ಗೆ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಮಾಹಿತಿಯನ್ನು ಕೊಡಲಾಗ್ತದೆ. ಕೃಷಿ ಭೂಮಿ ಪರಿವರ್ತನೆಯ ವಿಚಾರದ ತನಿಖೆ ಅಗತ್ಯ ಅಂತ ಹೇಳಲಾಗ್ತದೆ. ಈ ವಿಚಾರವನ್ನು ಹೈಕೋರ್ಟ್ ಕೂಡ ಹೇಳಿದೆ ಅಂತ ದೂರುದಾರರ ಪರ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ವಾದ ಮಂಡಿಸುತ್ತಿದ್ದಾರೆ. ಇದನ್ನು CRPCಯಲ್ಲಿ ಫಾಲೋ ಮಾಡಬೇಕಾ ಅಥವಾ BNSS ಅಲ್ಲಿ ಫಾಲೋ ಮಾಡಬೇಕಾ ಅಂತ ಜಡ್ಜ್ ಕೂಡ ಪ್ರಶ್ನೆಯನ್ನಿಟ್ರು, ಅಬ್ಸರ್ವೇಷನ್ ಪ್ರಶ್ನೆ. CRPC ಅಂಡರಲ್ಲಿ ಫಾಲೋ ಆಗಬೇಕಾ ಅಥವಾ BNSS ಭಾರತೀಯ ನ್ಯಾಯ ಸಂಹಿತೆ ಇದೆಯಲ್ಲ ಅದರ ಸಂಬಂಧಿತವಾಗಿ ಇದು ಫಾಲೋ ಆಗಬೇಕಾ ಅನ್ನುವ ಪ್ರಶ್ನೆಯನ್ನು ಜಡ್ಜ್ ಇಟ್ಟರು. ಯಾವ ತನಿಖಾ ಸಂಸ್ಥೆ ಆದರೂ ಪರವಾಗಿಲ್ಲ, ಇಲ್ಲಿ ಪ್ರಮುಖವಾಗಿ ಬೇಕಾಗಿರೋದು ತನಿಖೆಯ ಆರಂಭ ಅಂತ ಹೇಳಿದ್ರು. CRPC ಮತ್ತು BNSS ಗೊಂದಲದ ಬಗ್ಗೆ ವಕೀಲರು ಸ್ಟಡಿ ಮಾಡಿ ಕ್ಲಾರಿಟಿಗೋಸ್ಕರ ಕೆಲ ಕಾಲ ವಿಚಾರಣೆಯನ್ನು ಮುಂದೂಡಲಾಯಿತು. ಜಸ್ಟ್ ಏನು ಅಂತಂದರೆ, ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆ ನಡೆಸೋದಕ್ಕೆ ತೊಂದರೆ ಇಲ್ಲ, ತನಿಖೆ ನಡೆಸೋದಕ್ಕೆ ಅನುಮತಿಯನ್ನು ಕೊಟ್ಟು ನಿನ್ನ ರಾಜ್ಯಪಾಲರ ಆದೇಶ ಏನು ಸರಿ ಅಂತ ಹೇಳಲಾಗಿತ್ತು. ಈಗ ತನಿಖೆ ನಡೆಸಬೇಕಾ, ತನಿಖೆ ದೂರು ದಾಖಲಾಗಬೇಕಾ ಅನ್ನೋದ್ರ ಬಗ್ಗೆ ಕೋರ್ಟ್ನಲ್ಲಿ ವಿಚಾರಣೆ ನಡೀತಿದೆ. ಆನಂದ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಇವತ್ತಿನ ಈ ಕೋರ್ಟ್ನ ಪ್ರೊಸೀಜರ್ಸ್ ಏನು, ಯಾವ ಕೇಸು, ಏನಾಗ್ತಾ ಇದೆ ಇಲ್ಲಿ? ಪ್ರಣಂತ, ಪ್ರಮುಖವಾಗಿ ಹೈಕೋರ್ಟ್ ನಲ್ಲಿ ಈಗಾಗಲೇ 17A ಅಡಿ ತನಿಖೆ ಮಾಡಬಹುದು ಅಂತ ಹೈಕೋರ್ಟ್ ಒಂದು ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರ್ತಕ್ಕಂಥ ದೂರಿನ ವಿಚಾರಣೆನೂ ಕೂಡ ನಡೀತಾ ಇದೆ. ಇವತ್ತೇ ಅಂತಿಮ ತೀರ್ಪು ಹೊರಬೀಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸದ್ಯ ಈ ವಿಚಾರವನ್ನ ಪ್ರಮುಖವಾಗಿ ಸದ್ಯ CRPC ಫಾಲೋ ಮಾಡ್ಬೇಕಾ, BNSS ಫಾಲೋ ಮಾಡ್ಬೇಕಾ, ಜಡ್ಜ್ ಅವರು ವಕೀಲರಿಗೆ ಪ್ರಶ್ನೆಯನ್ನ ಹಾಕಿರ್ತಕ್ಕಂಥದ್ದು. ಹಾಗಾಗಿ ಪ್ರಮುಖವಾಗಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ ಯಾವ ರೀತಿಯ ತನಿಖೆಗೆ ಆದೇಶ ಮಾಡುತ್ತೆ ಅನ್ನೋದೇ ಇಲ್ಲಿ ತೀವ್ರ ಕುತೂಹಲವನ್ನ ಕೇಳಿಸಿರ್ತಕ್ಕಂಥದ್ದು. ಹೈಕೋರ್ಟ್ ನಲ್ಲಿ ಕೇವಲ ಪ್ರಾಸಿಕ್ಯೂಷನ್ ಅನುಮತಿ ವಿಚಾರವನ್ನ ತಿರಸ್ಕಾರ ಮಾಡಿ 7A ಅಡಿಯಲ್ಲಿ ತನಿಖೆ ಮಾಡಬಹುದು ಅನ್ನೋ ಒಂದು ಆದೇಶವನ್ನ ಮಾತ್ರ ಮಾಡಿರ್ತಕ್ಕಂಥದ್ದು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ ಯಾವ ರೀತಿಯ ತನಿಖೆ ಅಗತ್ಯವಿದೆ ಎಂಬುದನ್ನ ಇವತ್ತು ಕೋರ್ಟ್ ನಿರ್ಧಾರ ಮಾಡುತ್ತೆ. ಹಾಗಾಗಿ ಈಗಷ್ಟೇ ಒಂದು ವಿಚಾರಣೆ ಶುರುವಾಗಿರ್ತಕ್ಕಂಥದ್ದು, ಇನ್ನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾದಂತ ಒಂದು ಆದೇಶ ಹೊರಬೀಳುತ್ತೆ. ಪ್ರಮುಖವಾಗಿ ಒಂದು ವೇಳೆ BNSS ಅಥವಾ CRPC ಆಕ್ಟ್ ನಡಿ ತನಿಖೆಗೆ ಏನಾದರೂ ಆದೇಶವನ್ನ ಕೊಟ್ಟಿದ್ದೆ ಆದ್ರೆ ಆಗ CBI ಅಥವಾ ಇನ್ನಿತರ ತನಿಖಾ ಸಂಸ್ಥೆಗಳು ಎಂಟ್ರಿ ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಇಲ್ಲಾಂದ್ರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟೆ ಲೋಕಾಯುಕ್ತ ತನಿಖೆ ಅಥವಾ ಬೇರೆ ರೀತಿಯ ಒಂದು ತನಿಖೆಗೆ ಆದೇಶ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇರ್ತಕ್ಕಂಥದ್ದು. ಎಲ್ಲದಕ್ಕೂ ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ತೆರೆ ಬೀಳುತ್ತೆ. ಸದ್ಯ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಲ್ಲಿ ಈ ಬಗ್ಗೆ ಬಹಳಷ್ಟು ಗಂಭೀರವಾದಂತಹ ಒಂದು ವಿಚಾರಣೆನೂ ಕೂಡ ನಡೀತಾ ಇರ್ತಕ್ಕಂಥದ್ದು. ಹೈಕೋರ್ಟ್ ಒಂದು ದೃಢೀಕೃತ ಪ್ರತಿ ಏನಿದೆ ಆ ಪ್ರತಿಯನ್ನ ಈಗಾಗಲೇ ವಕೀಲರು ಜಡ್ಜ್ಗೆ ಸಲ್ಲಿಕೆ ಮಾಡಿದ್ದಾರೆ. ಜಡ್ಜ್ ಅವರು ಕೂಡ ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಹೈಕೋರ್ಟ್ ಆದೇಶದಲ್ಲಿ ಏನಿದೆ ಅನ್ನೋ ಒಂದು ಅಂಶಗಳನ್ನ ಮನಗಂಡು ಈಗ ಅಂತಿಮವಾದ ತೀರ್ಪನ್ನ ಕೆಲವೇ ಕ್ಷಣಗಳಲ್ಲಿ ಪ್ರಕಟ ಮಾಡಲಿದ್ದಾರೆ. ಪ್ರಣತ್, ಆನಂದ್, ಈ ವಿಚಾರ, ಇವತ್ತಿನ ಈ ತೀರ್ಪು ಯಾವ ವಿಚಾರದಲ್ಲಿ ಯಾವ ರೀತಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಕಂಟಕ ಆಗತ್ತೆ ಅಂತ, ಒಂದು ವೇಳೆ ಇವತ್ತಿನ ತೀರ್ಪು ಮುಖ್ಯಮಂತ್ರಿಗಳ ಪರ ಬಂದ್ರೆ ಏನು, ಮುಖ್ಯಮಂತ್ರಿಗಳ ವ್ಯತಿರಿಕ್ತವಾದಂತ ತೀರ್ಪು ಬಂದ್ರೆ ಏನು ಆನಂದ್?
ಪ್ರಣತ್ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಒಂದ್ ರೀತಿ ರಿಲೀಫ್ ಕೊಟ್ಟಿದೆ ಹೈಕೋರ್ಟ್ ತೀರ್ಪು ಅಂತಾನೆ ಹೇಳ್ಬಹುದು. ಯಾಕೆಂದ್ರೆ ಗವರ್ನರ್ ಅವರು ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ಕೊಟ್ಟಿದ್ರು, ಆ ಅನುಮತಿಯನ್ನ ರದ್ದು ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಅರ್ಜಿಯನ್ನ ಹೈಕೋರ್ಟ್ ಗೆ ಹಾಕೊಂಡಿದ್ರು. ಆ ಸಂದರ್ಭದಲ್ಲಿ ಸುಮಾರು 2-3 ವಾರಗಳ ಕಾಲ ವಾದ ಪ್ರತಿವಾದ ನಡೆದಿತ್ತು. ಅಂತಿಮವಾಗಿ 218 BNSS ಆಕ್ಟ್ ಜೊತೆಗೆ 19CC ಆಕ್ಟ್ ಅನ್ನ ತಿರಸ್ಕಾರ ಮಾಡಿ ಕೋರ್ಟ್ ಆದೇಶವನ್ನ ಮಾಡಿತ್ತು. ಕೇವಲ 17A ಅಡಿಯಲ್ಲಿ ಪೊಲೀಸ್ ತನಿಖೆ ಮಾಡಬಹುದು ಅನ್ನೋ ಒಂದು ವಿಚಾರವನ್ನ ಅಲ್ಲಿ ಹೈಲೈಟ್ ಮಾಡಿ ಹೇಳಿತ್ತು. ಹೀಗಾಗಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕೂಡ 17A ಅಡಿಯಲ್ಲಿಯೇ ಒಂದು ತನಿಖೆಗೆ ಆದೇಶ ಮಾಡತಕ್ಕಂತ ಒಂದು ಸಾಧ್ಯತೆನೂ ಕೂಡ ಇದೆ. ಹಾಗೇನಾದ್ರೂ ಹಾಗೆ ಲೋಕಾಯುಕ್ತ ಅಥವಾ ಬೇರೆ ಪೊಲೀಸ್ ಒಂದು ಇಲಾಖೆಯಿಂದ ತನಿಖೆ ಮಾಡಿಸ್ತಕ್ಕಂತ ಒಂದು ಸಾಧ್ಯತೆನೂ ಕೂಡ ಇರತಕ್ಕಂಥದ್ದು. ಆದ್ರೆ ಪ್ರಮುಖವಾಗಿ ಇಲ್ಲಿ ವಕೀಲರು ಏನ್ ಹೇಳ್ತಾ ಇದಾರೆ, ಲೋಕಾಯುಕ್ತ ರಾಜ್ಯ ಸರ್ಕಾರ ಇಲ್ಲೇ ಇರೋದ್ರಿಂದ ಬೇರೆ CBI ತನಿಖೆ ಮಾಡಬೇಕು ಅನ್ನೋ ಒಂದು ನಿಟ್ಟಲ್ಲೂ ಕೂಡ ಅವರು ಒತ್ತಾಯವನ್ನ ಮಾಡ್ತಾ ಇರತಕ್ಕಂಥದ್ದು. ಹಾಗಾಗಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಯಾವ ತನಿಖಾ ಸಂಸ್ಥೆಗೆ ಈ ಜವಾಬ್ದಾರಿಯನ್ನು ಕೊಡುತ್ತೆ ಅನ್ನೋದೇ ಇಲ್ಲಿ ಬಹಳಷ್ಟು ಒಂದು ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಸದ್ಯ ಲೋಕಾಯುಕ್ತದಲ್ಲಿ ಬಹಳಷ್ಟು ಒಂದು ಕೇಸುಗಳು ಈಗಾಗಲೇ ಪೆಂಡಿಂಗ್ ಇರತಕ್ಕಂಥದ್ದು. ಜೊತೆಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನಿದೆ, ಇದು ಲೋಕಾಯುಕ್ತ ತನಿಖೆಗೆ ಆದೇಶ ಮಾಡುತ್ತಾ ಅಥವಾ CBI ಎನ್ಕ್ವೈರಿಗೆ ಕೊಡುತ್ತಾ ಅನ್ನೋ ಒಂದು ಕುತೂಹಲ ಪ್ರಶ್ನೆ ಈಗ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಜಟಿಲವಾದಂತ ಒಂದು ಕೇಸ್ ಆಗಿ ಪರಿಣಮಿಸಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವನ್ನು ಕೂಡ ಕೊಡುತ್ತೆ. ಜೊತೆಗೆ ಜಡ್ಜ್ ಅವರು ಕೆಲವು ಕಾನೂನಾತ್ಮಕವಾದಂತ ಒಂದು ವಿಚಾರಗಳನ್ನು ಕೂಡ ಇಲ್ಲಿ ಪರಿಶೀಲನೆ ಮಾಡಬೇಕಾದಂತ ಒಂದು ಅಗತ್ಯ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅಂತಿಮವಾದಂತ ಒಂದು ತೀರ್ಪು ಏನ್ ಬರುತ್ತೆ ಅನ್ನೋ ಒಂದು ನಾವು ಗೆಸ್ ಮಾಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಒಟ್ಟಿನಲ್ಲಿ ಹೈಕೋರ್ಟ್ ನಲ್ಲಿ ಈಗ ಪ್ರಮುಖವಾಗಿ 218 BNSS ಕಾಯ್ದೆ ಜೊತೆಗೆ 19PC ಕಾಯ್ದೆ ಆ ಒಂದು ಕಾಯ್ದೆಗಳನ್ನ ರಿಜೆಕ್ಟ್ ಮಾಡಿ, ಅಂದ್ರೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯನ್ನ ರಿಜೆಕ್ಟ್ ಮಾಡಿ ಕೇವಲ 17A ಅಡಿ ಮಾತ್ರ ಇಲ್ಲಿ ತನಿಖೆಗೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕೂಡ 17A ಅಡಿಯಲ್ಲಿಯೇ ತನಿಖೆಗೆ ಒಂದು ಆದೇಶ ಮಾಡತಕ್ಕಂಥ ಒಂದು ಸಾಧ್ಯತೆ ಇದೆ. ಪ್ರಣೋದ್, ಓಕೆ, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ. ಒಟ್ಟಾರೆ ಮುಖ್ಯಮಂತ್ರಿಗಳ ವಿರುದ್ಧದ ಈಗ ನಿನ್ನೆನ ಡೆವಲಪ್ಮೆಂಟ್ ನಿನ್ನೆವರೆಗೆ ಆಗಿರೋದೇನು ಅಂತಂದ್ರೆ, ಮುಖ್ಯಮಂತ್ರಿಗಳ ವಿರುದ್ಧದ ತನಿಖೆಗೆ ಅಸ್ತು ಅಂತ ಹೇಳಿರೋದು, ರಾಜ್ಯಪಾಲರು ಕೊಟ್ಟಿದ್ದಂತಹ ತನಿಖೆಗೆ ಅನುಮತಿಯನ್ನು ಪ್ರಶ್ನೆ ಮಾಡಿ ಸಿದ್ದರಾಮಯ್ಯನವರು ಹೈಕೋರ್ಟ್ ಮೆಟ್ಟಿಲೇರಿದ್ರಿಂದ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧದ ತನಿಖೆಗೆ ಸ್ಟೇ ಇತ್ತು. ಹಾಗಾಗಿ ಈ ತನಿಖೆಗಳು ಆರಂಭ ಆಗಿದೆ, ಒಂದೊಂದಾಗಿ ಈಗ ವಿಚಾರಣೆಗೆ ಬರ್ತಾ ಇದೆ. ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಎಲ್ಲಿ ದೂರು ದಾಖಲಾಗಬೇಕು ಅನ್ನೋದರ ಬಗ್ಗೆ ತನಿಖೆ ವಿಚಾರಣೆ ನಡೀತಿದೆ.